ಜ್ಯೋತಿಷ್ಯ ದೀಪಂ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇಂದು ನಿಮ್ಮ ರಾಶಿ ಅನುಗುಣವಾಗಿ ನಿಮ್ಮ ರಾಶಿ ಫಲ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮಗೆ ನಿಮ್ಮದೇ ಆದ ದಾರಿ ಸ್ಪಷ್ಟವಾಗಿ ಇರುವಾಗ ಹೊಯ್ದಾಟಗಳಿಗೆ ಖಂಡಿತ ದಾರಿ ಮಾಡದಿರಿ. ಅಧಿಕಾರಿಗಳು ನಿಮ್ಮ ಬೆಂಬಲಕ್ಕೆ ನಿಲ್ಲುವರು. ನಿಮ್ಮ ಎಲ್ಲ ಕಾರ್ಯಗಳು ಸುಗಮವಾಗಿ ಆಗುವುದು. ನಿಮಗೆ ಅದೃಷ್ಟವಾದ ಸಂಖ್ಯೆ 2 ಮತ್ತು ಅದೃಷ್ಟವಾದ ಬಣ್ಣ ಹಸಿರು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ಹಿಂದೆ ಮಾಡಿದ ತಪ್ಪುಗಳಿಂದಾಗಿ ನೀವು ಪಾಠ ಕಲಿತಿರುವಿರಿ. ಆದರೂ ಪುನಃ ಪುನಃ ಅದೇ ತಪ್ಪುಗಳನ್ನು ಮಾಡದಿರಿ. ಹಿರಿಯರ ಆಶೀರ್ವಾದದಿಂದ ನಿಮ್ಮ ಹೆಚ್ಚಿನ ಕಾರ್ಯಗಳು ಸುಗಮವಾಗಿ ನಡೆಯುವುದು. ನಿಮಗೆ ಅದೃಷ್ಟವಾದ ಸಂಖ್ಯೆ 6 ಮತ್ತು ಅದೃಷ್ಟವಾದ ಬಣ್ಣ ಬೂದು ಬಣ್ಣ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೀವು ಕೆಲಸದ ವಿಚಾರವಾಗಿ ದಾಪುಗಾಲು ಹಾಕುತ್ತಿರುವಿರಿ. ನಿಮ್ಮ ವೇಗದ ನಿರ್ಧಾರದಿಂದ ನಿರಾಶೆ ಆಗುವ ಸಂಭವವಿದೆ. ಮಾತೆ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ನಿಧಾನವಾಗಿಯಾದರೂ ಗುರಿಯನ್ನು ತಲುಪುವಿರಿ. ನಿಮಗೆ ಅದೃಷ್ಟವಾದ ಸಂಖ್ಯೆ 8 ಮತ್ತು ಅದೃಷ್ಟವಾದ ಬಣ್ಣ ಕೆಂಪು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸತ್ಯವಾದದ್ದು ಯಾವಾಗಲೂ ಹೆಚ್ಚಿನ ಆತ್ಮವಿಶ್ವಾಸವನ್ನು ಗಳಿಸಿಕೊಡುತ್ತೆ. ಹಿರಿಯರನ್ನು ನೆನೆದು ಸೂಕ್ತವಾದದ್ದಕ್ಕೆ ಮುಂದಾಗುವಿರಿ. ಕೌಟುಂಬಿಕ ಜೀವನದ ಮಾನಸಿಕ ನೆಮ್ಮದಿಯಿಂದಾಗಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ. ನಿಮಗೆ ಅದೃಷ್ಟವಾದ ಸಂಖ್ಯೆ 9 ಮತ್ತು ಅದೃಷ್ಟವಾದ ಬಣ್ಣ ಬಿಳಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನೀವು ಈ ಹಿಂದೆ ಯಾರನ್ನು ಹೀಯಾಳಿಸಿದ್ದೀರೋ ಅಥವಾ ಅವಮಾನ ಮಾಡಿದ್ದೀರೋ ಅವರನ್ನು ಕಂಡು ವಿಷಾದಿಸುವ ಕಾರ್ಯವನ್ನು ಮಾಡುವುದು ಒಳ್ಳೆಯದು. ಏಕ ವ್ಯಕ್ತಿ ಎಲ್ಲವನ್ನು ಸಂಭಾಳಿಸಿಕೊಂಡು ಹೋಗುವುದು ಕಷ್ಟ ಅಸಾಧ್ಯ. ನಿಮಗೆ ಅದೃಷ್ಟವಾದ ಸಂಖ್ಯೆ 2 ಮತ್ತು ಅದೃಷ್ಟವಾದ ಬಣ್ಣ ಗುಲಾಬಿ ಬಣ್ಣ. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ನಿಮ್ಮ ಮನೋಗತಿಯ ಉತ್ತಮವಾಗಿದ್ದು ನೀವು ಯೋಜಿಸಿದ ಕಾರ್ಯಕ್ಕೆ ಜನರ ಬೆಂಬಲ ದೊರೆಯುವುದು. ಇದರಿಂದ ಕಾರ್ಯ ಸಾಧ್ಯವಾಗಲಿದೆ ಮತ್ತು ಉತ್ತಮ ಆರೋಗ್ಯಕ್ಕೆ ತುಸು ನೆಮ್ಮದಿಯನ್ನು ಕೊಡುತ್ತದೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 3 ಮತ್ತು ಅದೃಷ್ಟವಾದ ಬಣ್ಣ ಆಕಾಶ ನೀಲಿ. ತುಲಾರಾಶಿ. ತುಲಾರಾಶಿಯವರಿಗೆ ಯಾರಿಂದ ಯಾವಾಗ ಹೇಗೆ ಉಪಕಾರ ದೊರೆಯುವುದು ಎಂಬುದು ಮನುಷ್ಯನಿಗೆ ಮಾತ್ರ ಗೊತ್ತಾಗುವುದಿಲ್ಲ. ಈ ಬಾರಿ ಹಿಡಿದ ಕೆಲಸಗಳಲ್ಲಿ ಯಶಸ್ಸು ಹೊಂದುವಿರಿ. ವ್ಯಕ್ತಿಯೊಬ್ಬರಿಂದ ಹಣಕಾಸಿನ ನೆರವು ದೊರೆಯುವುದು. ನಿಮಗೆ ಅದೃಷ್ಟವಾದ ಸಂಖ್ಯೆ 5 ಮತ್ತು ಅದೃಷ್ಟವಾದ ಬಣ್ಣ ಕೇಸರಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವಿನಾಕಾರಣ ಅಸಹನೆ ಕೋಪದ ಕೂಗಾಟವನ್ನು ನಡೆಸದಿರಿ. ಆಪ್ತರು ಇದರಿಂದ ದೂರವಾಗುವ ಸಾಧ್ಯತೆ ಇದೆ. ಈಶ್ವರ ದೇವಸ್ಥಾನದಲ್ಲಿ ಸಂಜೆ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಮನೋನಿಯಾಮಕವಾಗಿ ರುದ್ರದೇವರನ್ನು ಭಜಿಸಿ. ನಿಮಗೆ ಒಳ್ಳೆಯದಾಗುತ್ತೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 4 ಮತ್ತು ಅದೃಷ್ಟವಾದ ಬಣ್ಣ ಪಚ್ಚಹಸಿರು. ಧನುರಾಶಿ. ಧನುರಾಶಿಯವರಿಗೆ ಕಳೆದು ಹೋದ ಅಮೂಲ್ಯ ವಸ್ತುಗಳು ಪುನಃ ದೊರೆಯುವುದು ಅಸಂಭವ. ಹಾಗಾಗಿ ಬೆಲೆ ಬಾಳುವ ವಸ್ತುಗಳನ್ನು ಧರಿಸಿ ಹೊರಗಡೆ ಅಡ್ಡಾಡದಿರಿ. ಮನೆಯಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧಿಸಿ. ಹಣಕಾಸಿನ ಸ್ಥಿತಿ ಅಷ್ಟೇನು ಉತ್ತಮವಾಗಿಲ್ಲ. ನಿಮಗೆ ಅದೃಷ್ಟವಾದ ಸಂಖ್ಯೆ 7 ಮತ್ತು ಅದೃಷ್ಟವಾದ ಬಣ್ಣ ಹಳದಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಹೊಸ ಕೆಲಸದ ಕಾರ್ಯಯೋಜನೆ ನೀವು ತಿಳಿದಷ್ಟು ಸುಲಭವಾಗಿರುವುದಿಲ್ಲ. ಹಾಗಾಗಿ ಈ ಬಗ್ಗೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಇದರಿಂದ ಒಳಿತಾಗುವುದು ಮತ್ತು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 2 ಮತ್ತು ಅದೃಷ್ಟವಾದ ಬಣ್ಣ ಬೂದು ಬಣ್ಣ. ಕುಂಭರಾಶಿ. ಕುಂಭರಾಶಿಯವರಿಗೆ ಅಂತರಂಗ ಬಹಿರಂಗ ಎರಡನ್ನು ಗ್ರಹಿಸಿ ಕೆಲವು ಗುಟ್ಟುಗಳನ್ನು ಇತರರ ಎದುರಲ್ಲಿ ಬಿಟ್ಟುಕೊಡದಿರಿ ಮತ್ತು ಇದರಿಂದ ನಿಮ್ಮ ಉತ್ಕರ್ಷಕ್ಕೆ ದಾರಿ ಆಗುವುದು. ವೃತ್ತಿಯಲ್ಲಿ ಗೌರವ ಘನತೆಯನ್ನು ಸಂಪಾದಿಸುವಿರಿ. ನಿಮಗೆ ಅದೃಷ್ಟವಾದ ಸಂಖ್ಯೆ 3 ಮತ್ತು ಅದೃಷ್ಟವಾದ ಬಣ್ಣ ಕಪ್ಪು ಮತ್ತು ಹಳದಿ. ಮೀನರಾಶಿ. ಮೀನರಾಶಿಯವರಿಗೆ ಅವಶ್ಯಕವಾಗಿ ಕೆಲವರನ್ನು ಹೆಗಲಿಗೆ ಏರಿಸಿಕೊಳ್ಳುವ ಆಚಾತುರ್ಯ ಮಾಡದಿರಿ ಮತ್ತು ಇದರಿಂದ ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುವುದು. ನೀವು ನಿಮ್ಮದೇ ಆದ ಕಾಯಕ ನಿಷ್ಠೆಯಲ್ಲಿ ತಲ್ಲೀನರಾಗಿ ಒಳಿತಾಗುತ್ತದೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 3 ಮತ್ತು ಅದೃಷ್ಟವಾದ ಬಣ್ಣ ಕೆಂಪು ಮತ್ತು ನೇರಳೆ. ವಿಶೇಷ ಸೂಚನೆ: ಎಲ್ಲೂ ಪರಿಹಾರ ಆಗದ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿ ಶಾಶ್ವತ ಪರಿಹಾರ ಸಿಗುತ್ತದೆ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಮನನೊಂದಿದ್ದರೆ ಒಮ್ಮೆ ಕರೆ ಮಾಡಿ, ನಿಮ್ಮ ಸರ್ವ ಸಮಸ್ಯೆಗಳಿಗೂ ಇಲ್ಲಿ ಶಾಶ್ವತ ಪರಿಹಾರ ಸಿಗುತ್ತದೆ. ವೀಕ್ಷಕರೇ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.